ಕೈಕಾಲೆಲ್ಲ ನೆಟ್ಟಿಗಿದ್ರೂ ದೇಹ ದಂಡನೆ ಮಾಡಿ ದುಡ್ಕೊಂಡು ತಿನ್ನೋದೇ ಕೆಲವರು ಸೋಮಾರಿಗಳಾಗ್ಬಿಟ್ಟಿರ್ತಾರೆ. ಅಂಥವರಿಗೆ ಮಾದರಿ ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ರುದ್ರಾಚಾರಿ ಅವರು. ಇವರಿಗೆ ಕಣ್ಣು ಕಾಣಿಸಲ್ಲ, ಆದರೆ ಇವರು ಮಾಡ್ತಾ ಇರತಕ್ಕಂಥ ಕೆಲಸ, ಇವರ ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ತಕ್ಕಂಥಕ್ಕೆ ಇವರು ಮಾಡ್ತಿರ್ತಕ್ಕಂಥ ಹೋರಾಟ ನಿಜಕ್ಕೂ ಮಾದರಿ ನೋಡಿ. ಹೀಗೆ ಟೈಲರಿಂಗ್ ಮಾಡ್ತಾ ಇರೋ ಇವರು ಕೊಡಗಿನ ಸೋಮವಾರಪೇಟೆಯ ಹಾನಗಲ್ಲು ಶೆಟ್ಟಳ್ಳಿಯ ರುದ್ರಾಚಾರಿ. 60 ವರ್ಷದ ಇವರಿಗೆ ಕಣ್ಣು ಕಾಣಲ್ಲ. 21 ವಯಸ್ಸಿನಲ್ಲೇ ಕಣ್ಣು ಮಂಜಾಗಲು ಆರಂಭಿಸಿ 33ನೇ ವಯಸ್ಸಿಗೆ ಸಂಪೂರ್ಣ ದೃಷ್ಟಿಯೇ ಹೋಗಿದೆ. ಆದರೂ ಯಾರಿಗೂ ಕಡಿಮೆ ಇಲ್ಲದಂತೆ ಶಾಲಾ ಮಕ್ಕಳ ಯೂನಿಫಾರಂ, ಮಹಿಳೆಯರ ಒಳ ಉಡುಪುಗಳನ್ನು ಹೊಲಿಯುತ್ತಾ ತುತ್ತಿನ ಚೀಲ ತುಂಬಿಸಿಕೊಳ್ತಿದ್ದಾರೆ. ಇದೇನಪ್ಪ ಕಣ್ಣು ಕಾಣಲ್ಲ ಅಂತಾರೆ ಮತ್ತೆ ಟೈಲರಿಂಗ್ ಮಾಡ್ತಾರೆ ಅಂತ ನಮಗೂ ಅಚ್ಚರಿಯಾಯಿತು. ನಂತರ ಗೊತ್ತಾಗಿದ್ದು ಮಂಗಳೂರಿನ ಅತ್ತಾವರದ ವಿಶೇಷ ತರಬೇತಿ ಇವರಿಗೆ ವರವಾಗಿದೆ ಅಂತ. ಟೈಲರ್ ಕೆಲಸ 20-21 ವರ್ಷಕ್ಕೆ ಟೈಲರ್ ಕೆಲಸ ಕಲಿತೆ. 33 ವರ್ಷ ಪೂರ್ತಿ ಕಾಣದಂಗಾಯ್ತು. ರೋಟರಿ ಸಂಘದವರು ಅಲ್ಲೇ ಟ್ರೈನಿಂಗ್ ಕೊಟ್ಟರು. ಯಾವ ರೀತಿ ಬಟ್ಟೆ ಒಳ್ಳೆಯದು, ಯಾವ ರೀತಿ ಸೂಜಿ ಕೊಣಿಸು, ಯಾವ ರೀತಿ ನಿಮ್ಮ ಸ್ವಂತ ಕೆಲಸ ಮಾಡೋದು ಅದೆಲ್ಲ ಟ್ರೈನಿಂಗ್ ಕೊಟ್ಟರು. ಈಗ ಇರೋಕೆ ನಂಗೆ ಮನೆ ಇಲ್ಲ. ಯಾರು ದಾನಿಗಳೆಲ್ಲ ನಂಗೆ ಏನಾದ್ರು ಸಹಾಯ ಮಾಡಿದ್ರೆ ಒಂದು ಮನೆ ಕಟ್ಟಿಕೊಳ್ತೇನೆ. ದುರಂತ ಅಂದರೆ ಕಳೆದ ವರ್ಷ ಸಂಭವಿಸಿದ ಮಳೆಯಿಂದಾಗಿ ಇವರ ಮನೆಯು ಕೊಚ್ಚಿ ಹೋಗಿದೆ. ಬ್ಯಾಂಕ್ಗಳಲ್ಲಿ ಕೇಳಿದ್ರೆ ಕಣ್ಣು ಕಾಣದಿರುವ ನೀವು ಟೈಲರಿಂಗ್ ಕೆಲಸ ಹೇಗೆ ಮಾಡ್ತೀರಾ, ನಿಮಗೆ ಸಾಲ ತೀರಿಸೋಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತವೆ ಹೊರತು ಸಾಲ ಕೊಡ್ತಿಲ್ಲ. ನಾನು ಇವ್ರನ್ನ ಸಾಧಾರಣ ಒಂದು 15 ವರ್ಷದಿಂದ ನೋಡ್ತಾ ಇದ್ದೀನಿ. ಇವ್ರು ಮೊದಲೇ ಟೈಲರ್ ಕೆಲಸ ಕಲ್ತಿದ್ರು, ಹಂಗಾಗಿ ಬೇರೆಯವ್ರ ಮುಂದೆ ಕೈ ಚಾಚೋದು ಬೇಡ ಅಂತಂದ್ಬಿಟ್ಟು ಮಾಡಿ ಇವ್ರಿಗೆ ಹೊಲಿಯೋದು ನಿಜವಾಗೂ ನಮ್ಮ ಊರಿಗೆಲ್ಲ ಒಂದು ಹೆಮ್ಮೆಯ ವಿಚಾರ ಆಗಿದೆ. ಆದರೆ ಯಾವ ಬ್ಯಾಂಕ್ ಹೋದ್ರೂ ಸಾಲ ಕೊಡೋಕ್ಕಿಲ್ಲ. ಮ್ಯಾನೇಜರ್ಗಳು ಇವರು ಬಟ್ಟೆ ಹೊಲಿತಾರೆ ಅಂತ ನನ್ನ ನಂಬಕ್ಕೆ ತಯಾರಿಲ್ಲ. ರುದ್ರಾಚಾರಿ ಅವರ ಪತ್ನಿ 4 ವರ್ಷಗಳ ಹಿಂದೆಯೇ ಸಾವನ್ನಪ್ಪಿದ್ದಾರೆ. ಬದುಕಿಗೆ ಬೆಳಕಾಗಿದ್ದ ತಾಯಿಯನ್ನ 4 ವರ್ಷದ ಹಿಂದೆ ಕಳೆದುಕೊಂಡಿತು. ಈಗಲೂ ಅಮ್ಮನ ನೆನೆದು ಕಣ್ಣೀರಾಗ್ತಾರೆ. ಇಬ್ಬರು ಮಕ್ಕಳಿದ್ದರೂ ಜೊತೆಗಿಲ್ಲ. ಒಟ್ಟಿನಲ್ಲಿ ಕಣ್ಣು ಕಾಣದಿದ್ರೂ ಸ್ವಾಭಿಮಾನದಿಂದ ಬದುಕು ನಡೆಸ್ತಾ ಇರೋ ಇವರಿಗೆ ನಮ್ಮದೊಂದು ಸಲಾಂ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಓಕೆ, ನಮ್ಮ ಜೊತೆಗೆ ರುದ್ರಾಚಾರಿ ಅವರಿದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ ನನ್ನ ಮಾತು? ನಮಸ್ಕಾರ. ಎಷ್ಟು ಸರ್ ವಯಸ್ಸು ನಿಮಗೆ? ನನಗೆ 61 ನಡೀತಾ ಉಂಟು. 61 ನಡೀತಾ ಉಂಟು. ಸಂಪೂರ್ಣ ದೃಷ್ಟಿ ಇಲ್ವಾ ಸರ್ ನಿಮಗೆ? ಸಂಪೂರ್ಣ ಇಲ್ಲ, ಎರಡು ಕಣ್ಣು 100% ಕಾಣಿಸೋದಿಲ್ಲ. ಈಗ ನಮ್ಗೆನೆ ಒಂದು ಸೂಜಿಗೆ ದಾರ ಹಾಕ್ಬೇಕು ಅಂದ್ರೆ ಎಷ್ಟು ತಡ್ಕಾಡ್ತೀವಿ. ನಿಮಗೆ ಕಣ್ಣು ಕಾಣಲ್ಲ, ಟೈಲರಿಂಗ್ ಮಾಡ್ತೀರಾ, ಹೆಂಗ್ ಸರ್ ಇದು ಸಾಧ್ಯ? ಅಲ್ಲೇ 10 ವಾರದಲ್ಲೇ ತರಬೇತಿ ಕೊಟ್ರ. ಮೊದಲು ಅನುಭವ ಇತ್ತು ನನಗೆ. ಆ ಅನುಭವದಲ್ಲಿ ನಾನು ಕೆಲಸ ಮಾಡ್ತೀನಲ್ಲ, ಅದೇ ಅಂದಾಜಲ್ಲೇ ಕೆಲಸ ಮಾಡ್ತಾರ ನಾನು. ಅಂದ್ರೆ ನಿಮ್ ದೃಷ್ಟಿ ಹೋಗೋಕ್ಕೂ ಮುಂಚೆನೂ ನೀವು ಟೈಲರಿಂಗ್ ಮಾಡ್ತಿದ್ರ? ಟೈಲರಿಂಗ್ ಮಾಡ್ತಿದ್ದೆ. 10 ವರ್ಷ ಟೈಲರಿಂಗ್ ಕೆಲಸ ಮಾಡಿದ್ದೀನಿ ನಾನು. 10 ವರ್ಷದ ಮೇಲೆ ನನಗೆ ಫುಲ್ ಇದಾಯ್ತು. ಮತ್ತೆ 10 ವರ್ಷ ಟ್ರೈನಿಂಗ್ ಆದಮೇಲೆ ಆಮೇಲೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ರೋಟರಿ ಸಂಸ್ಥೆಯವರು ಕೊಟ್ಟರು ನನಗೆ ಒಂದು ಬಟ್ಟೆಯಲ್ಲಿ ಮಿಷಿನ. ಓಕೆ, ಅದ್ರ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು. ಈಗ ಪೀಸ್ ಕಟ್ಟಿಂಗ್ ಎಲ್ಲ ಯಾರು ಮಾಡ್ತಾರೆ, ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ. ಆ ಟೇಪ್ ನಮಗೆ ವಿಶೇಷ ಟೇಪ್ ಇದೆ. ಓಕೆ, ವಿಶೇಷ ಟೇಪಲ್ಲಿ ಅದರಲ್ಲಿ ಮಣಿಗಳು ಉಂಟು. ಬ್ರೈಲಲ್ಲಿ ನಾವು ಅದನ್ನು ಮಣಿಮಗಳಿರ್ತಾವಲ್ಲ ಅದನ್ನು ನೋಡ್ಬಿಟ್ಟು ನಾವು ಇದು ಮಾಡ್ತೀವಿ, ಟಿಕ್ ಮಾಡ್ತೀವಿ. ಪಿನ್ ಹಾಕಿ ಇದು ಟಿಕ್ ಮಾಡ್ತೀನಿ. ಈಗ ಬಟ್ಟೆ ಹೊಲಿಯೋ ತಂದು ಕೊಡ್ತಾರಲ್ಲ, ಅವ್ರಿಗೂ ಡೌಟ್ ಆಗಲ್ವಾ ಹೆಂಗ್ ಹೊಲಿತಾರೋ ಏನೋ? ಯಾಕಂದ್ರೆ ಎಷ್ಟೋ ಕಡೆ ನಾವು ಎಲ್ಲಾದ್ರೂ ಒಂದು ಟೈಲರಿಂಗ್ ಶಾಪ್ ಕೊಟ್ವಿ ಅಂದ್ರೆ ನಾವೇ ಎಷ್ಟೋ ಕಡೆ ಚೇಂಜ್ ಮಾಡ್ತೀವಿ, ಇವ್ರು ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಅಂತ. ಫಸ್ಟ್ ಎಲ್ಲ ಹೆದರ್ಕೊಳ್ಳೋರು. ಮತ್ತೆ ನಾನೆಲ್ಲ ಹೊಲಿಗೆ ಎಲ್ಲ ನೋಡಿ ಮತ್ತೆ ಎಲ್ಲ ಆಗಾಗ ಬಂದು ನಮಗೆ ಕೊಡ್ತಾ ಇದ್ರೆ ಎಲ್ಲ ಪ್ರತಿಯೊಂದು ಶಾಲೆ ಮಕ್ಕಳದು ಯೂನಿಫಾರ್ಮ್ ಬಟ್ಟೆ ಈಗೆಲ್ಲ ಮಾಡ್ತಿದ್ದೆ. ಈಗ ಸ್ವಲ್ಪ ಯೂನಿಫಾರ್ಮ್ ಬಟ್ಟೆ ಇಲ್ಲ, ರೆಡಿಮೇಡ್ ಬರ್ತಲ್ಲ, ಅದರಿಂದ ನನಗೆ ಬಟ್ಟೆ ಹೊಲಿಯೋಕೆ ನನಗೆ ಸರ್ಕಾರದಿಂದ ಏನಾದ್ರು ಸಹಾಯ ಇದ್ರೆ ಸಹಾಯ ಬೇಕಿತ್ತು ಅಂತ ಇತ್ತ. ಮೈಸೂರಿಂದ ಬಟ್ಟೆ ಎಲ್ಲ ತಂದು ಹೊಲಿಬೇಕಿತ್ತು ನಾನು. ಈಗ ನಿಮಗೆ ಅಲ್ಲ, ನಿಮಗೆ ಇವಾಗ ಹೊಲಿಯೋಕೆ ಬಟ್ಟೆ ಬರ್ತಾ ಇಲ್ಲ ಅಂತನಾ? ಎಲ್ಲ ರೆಡಿಮೇಡ್ ಆಯ್ತಲ್ಲ. ಸ್ಕೂಲ್ ಯೂನಿಫಾರ್ಮ್ ಅದು ಹೊಲಿತಿದ್ದೆ. ಸರಿ, ಈಗ ಸ್ವಲ್ಪ ಕಷ್ಟ ಆಯ್ತದೆ ಈಗ. ಅದಕ್ಕೆ ಹೊಸದಾಗಿ ಬಟ್ಟೆ ತಂದು ನಾನು ರೆಡಿಮೇಡ್ ಮಾಡ್ತೀನಿ. ಪೆಟ್ಟಿಕೋಟ್ಗಳು, ಪ್ಯಾಂಟ್ಗಳು, ಚೂಡಿದಾರ, ನೈಟಿ. ಸೊ ನೀವು ರೆಡಿ ಮಾಡಿ ಆಮೇಲೆ ಸೇಲ್ ಮಾಡೋದು? ಹಾ, ಸಂಘಗಳಿಗೆ ಯಾವಲ್ಲ, ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು, ಅವಕ್ಕೆಲ್ಲ ಕೊಟ್ಬಿಟ್ಟು ಮಾರ್ತೀನಿ. ಡಜನ್ ಗಟ್ಟಲೆ ತಗೊಂಡು ಮಾರ್ತೀನಿ.
ಅಲ್ಲಿಗೆ ಮಾಡ್ತೀನಿ. ಒಂದ್ ದಿನಕ್ಕೆ ಇಷ್ಟು ಬಟ್ಟೆ ಹೊಲಿಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ತೀರಾ ನೀವು? ಟಾರ್ಗೆಟ್ ಇಟ್ಕೊಳ್ತೀನಿ, 15 ದಿವಸಕ್ಕೆ ಒಂದ್ 10-20 ಸಾವಿರ ಹೊಲಿಬೇಕು, ಇಲ್ಲಾಂದ್ರೆ ಸೇಲ್ ಮಾಡಕ್ ಆಗ್ತಿಲ್ಲ. ಹಂಗಾಗಿ ನನಗೆ ಬಟ್ಟೆ ಸಂಘಗಳಲ್ಲಿ 15 ಸ್ಕೊಂತ ಸಂಘ. ಸರಿ, ಇವಾಗ ದುಡ್ಡು ಕಾಸು ಓಕೆನಾ ಸರ್? ಬರ್ತಾ ಜೀವನ ನಡ್ಸಕ್ಕೆ ಎಷ್ಟು ಬೇಕಷ್ಟಾದ್ರೂ ಬರ್ತಾ ದುಡ್ಡು ಬರ್ತಾ ಇರ್ತದೆ. ಕಡಿಮೆ, ಸ್ವಲ್ಪ ಕಡಿಮೆ. ಹಳ್ಳಿ ಅಲ್ಲ ತುಂಬಾ, ಚೌಕಾಸಿ ಮಾಡೋರೇ ಜಾಸ್ತಿ ಅಂತೀರಾ? ಹಾ ಹೌದೌದು, ಚೌಕಾಸಿ ಮಾಡೋರೇ ಜಾಸ್ತಿ ಇರ್ತದೆ. ಈಗ ನಿಮ್ಮ ಮಕ್ಕಳು ನಿಮ್ ಜೊತೆಗಿಲ್ವಾ ಸರ್? ಇಲ್ಲ, ಬೇರೆ ಅವರು ಒಬ್ರು, ಇನ್ನೊಬ್ಬ ಚಿಕ್ಕನ ಜೊತೆ ಅವನೆ, ಅವನ್ ಮದುವೆ ಆಗಿಲ್ಲ. ಮತ್ತೆ ಊಟ ಎಲ್ಲ ನೋಡ್ಕೋತಾರೆ ಮಕ್ಕಳು ನೋಡ್ಕೊಳ್ತಾರೆ. ನಮ್ಮ ಸ್ವಂತ ಬದುಕು, ಹಾ ಸ್ವಂತ ಬದುಕೆಲ್ಲ ನಾನು ನನ್ನಲ್ಲೇ ನಾನು ಮಾಡ್ಕೊಳ್ತೀನಿ. ನನಗೆ 1,400 ರೂಪಾಯಿ ಪೆನ್ಷನ್ ಬರ್ತಲ್ಲ, ಅದೇ ನನಗೆ ಬರೋದ. ಈಗ ಮಳೆ ಬಂದಾಗ ಮನೆ ಪೂರ್ತಿ ಹಾಳಾಗೋಯ್ತಾ? ಹಾ, ಪೂರ್ತಿ ಎಲ್ಲ ಬಿದ್ದೋಗ್ಬಿಡ್ತು ಮನೆ ಎಲ್ಲ. ಮೇಲೆ ಟಾರ್ಪಲ್ ಹಾಕಿದ್ದೀನಿ ಈಗ. ಅದೇ ಸರ್ಕಾರದಿಂದ ಕಡೆ ಟಾರ್ಪಲ್ ಕಟ್ಟಿದ್ದೀನಿ. ಈಗ ಸರ್ಕಾರದ ಕಡೆ ನಿಮ್ಗೆ ಏನು ಹಣ ಬಂದಿಲ್ವಾ? ಇಲ್ಲ, ಏನು ಯಾರು ಕೊಟ್ಟಿಲ್ಲ ನನಗೆ. ಈ ಸಾಲ ಏನು ಕೇಳ್ತಾ ಇದ್ದೀರಾ ಬ್ಯಾಂಕ್ ಅಲ್ಲಿ? ನನಗೆ ಮನೆ ಕಟ್ಟಲಿಕ್ಕೆ ಮತ್ತೆ ಬಟ್ಟೆ ಹೊಲಿಲಿಕ್ಕೆ, ಬಟ್ಟೆ ಮೈಸೂರಿಂದ ಸ್ವಲ್ಪ ಕಟ್ಟಿಸ್ಕೊಳ್ ಸಿಕ್ಕಿತ್ತು ಅಂತವಲ್ಲ, ಅದ ತಂದ್ಬಿಟ್ಟು ಅದನ್ನ ಮಾರಿದ್ರೆ ನನ್ಗೆ ಅದರಲ್ಲೇ ಒಂದೊಂದು ಬಟ್ಟೆಲ್ಲೇ 50 ರೂಪಾಯಿ 75 ರೂಪಾಯಿ ಹಿಂಗೆ ಲಾಭ ಸಿಗ್ತದೆ. ಅದರಿಂದ ಅದ ತಂದು ಸೇಲ್ ಮಾಡೋಕ್ಕೆ ಮಾಡೋದು ಬಟ್ಟೆ ತರೋದು. ಸೊ ಇವಾಗ ಮನೆ ಕಟ್ಕೊಳ್ಳೋಕೆ ಸಾಲ ಬೇಕು, ಬ್ಯಾಂಕ್ ಅವ್ರು ನಿಮ್ಮನ್ನ ನಂಬ್ತಾನೆ ಇಲ್ಲ ನೀವು ಬಟ್ಟೆ ಹೊಲಿತೀರಿ ಅಂತ ನಂಬ್ತ. ಹಾ ಹೌದೌದು, ಯಾಕೆ ನಾನು ಮತ್ತೆ ಹೇಳಿದೆ ಬ್ಯಾಂಕಲ್ಲಿ ಬಂದು ನೋಡಿ ನನ್ನ ಕೆಲಸ ಮಾಡೋದು ಹೇಗೆ ಅಂತ ನೋಡ್ಬಿಟ್ಟು ಆಮೇಲೆ ಮಾತಾಡಿ ಅಂತ ಹೇಳಿದೆ ನಾನು. ಅವರು ನಂಬಿಕೆನಿಲ್ಲ, ಮಕ್ಕಳಿಗೆ ಕೊಡ್ತೀವಿ ಬೇಕಾದ್ರೆ ನಿಮಗೆ ಕೊಡಕ್ಕಲ್ಲ ಅಂತ ಹೇಳ್ಯಾರ. ಓಕೆ ಓಕೆ, ಅದರಿಂದ ಸರಿ. ರುದ್ರಾಚಾರಿ ಅವರೇ, ಎಲ್ಲ ಚೆನ್ನಾಗಿದ್ದು ಏನು ಮಾಡದೆ ಆರಾಮಾಗಿ ಓಡಾಡ್ಕೊಂಡಿರೋರ್ ಮಧ್ಯೆ ನೀವು ನಿಜವಾಗ್ಲೂ ಒಂಥರ ಚಾಲೆಂಜಿಂಗ್ ವ್ಯಕ್ತಿನೇ ಸರಿ. ಈಗ್ಲಾದ್ರೂ ಎಲ್ಲ ಕೆಲಸ ನಾನೇ ಮಾಡ್ದು, ನೀರು ತುಂಬಿಸ್ತೀನಿ, ನಲ್ಲಿ ನೀರು ತುಂಬಿಸ್ತೀನಿ, ಅಂಗಳ ಗುಡಿಸ್ತೀನಿ. ಈಗ ನೀವು ಟೈಲರಿಂಗ್ ಮಾಡೋದನ್ನ ಯಾರು ನಂಬ್ತಿರ್ಲಿಲ್ವಲ್ಲ, ಈಗ ಇದನ್ನ ನೋಡ್ಮೇಲಾದ್ರೂ ಕೂಡ ಯಾರಾದ್ರೂ ನಿಮ್ ನೆರವಾಗ ನಿಲ್ತಾರೆ ಅಂತ ಅನ್ಕೊಳ್ತೀವಿ. ಸ್ಥಳೀಯ ಶಾಸಕರು ಸ್ಪೆಸಿಫಿಕ್ ಆಗಿ ಗಮನಿಸ್ಕೊಂಡು ಏನಾದ್ರೂ ಅವ್ರಿಗೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ.